ಓಕೆ, ಜನ್ ಕಿ ಬಾತ್ ಹೇಳ್ತಾ ಇದೆ ಎನ್ ಡಿ ಎಗೆ 377 ಸೀಟ್ಗಳನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಕಳೆದ ಬಾರಿಗಿಂತಲೂ ಕೂಡ ಹೆಚ್ಚಿನ ಸೀಟ್ಗಳನ್ನ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಜನ್ ಕಿ ಬಾತ್ ಹೇಳ್ತಾ ಇರೋದು. ಸೊ ಇಂಡಿಯಾ ಟುಡೇ ಏನ್ ಹೇಳ್ತಾ ಇದ್ವಿ ನಾವಾಗಲೇ ಕರ್ನಾಟಕದ ವಿಚಾರದಲ್ಲಿ, ಅವ್ರು ಕಳೆದ ಬಾರಿ ಎಕ್ಸಾಕ್ಟ್ ಆಗಿ 352+14 ಅವ್ರು -14 ಅಂತ ಕೊಟ್ಟಿದ್ರು. ಇಡೀ ದೇಶದಲ್ಲಿ ಆದಾಗ 352 ದೇಶದಲ್ಲಿ ಬಂದಿತ್ತು ಇಂಡಿಯಾ ಟುಡೇದು. ಸೊ ಜನ್ ಕಿ ಬಾತ್ ಹೇಳ್ತಾ ಇದೆ INDIA 151 ಸೀಟ್ಗಳನ್ನ ಪಡ್ಕೊಳ್ಳುತ್ತೆ ಅಂತ. ಜನ್ ಕಿ ಬಾತ್ ಇತರೆ 15 ಸೀಟ್ಗಳನ್ನ ಅಷ್ಟೇ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ, ಬಟ್ NDA ಕೂಟ 377 ಸೀಟ್ಗಳನ್ನ ಮೆಜಾರಿಟಿ ಆರಾಮಾಗಿ ಪಾಸ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿ. ಸೊ BJP ಇದರಲ್ಲಿ ಎಷ್ಟು ಪಡ್ಕೊಂಡಿದೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. NDA 377 ಹೇಳ್ತಾ ಇದ್ದಾರೆ, ಆ ಕಡೆಗೆ ಪಿ ಮಾರ್ಕ್ ಹೇಳ್ತಾ ಇದೆ 359 ಅಂತ ಹೇಳಿ. ಸೊ ಇದರಲ್ಲಿ BJP ಎಷ್ಟು ಪಡ್ಕೊಳ್ಳುತ್ತೆ, ಕಳೆದ ಬಾರಿಗಿಂತ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ, ಆಗಿದಾಗ ಪರ್ಫಾರ್ಮೆನ್ಸ್ ಆಂಟಿ ಇನ್ಕಂಬೆನ್ಸಿ ಇದೆಯಾ ಇಲ್ವಾ. ಯಾವುದೋ ಒಂದು ಕರ್ನಾಟಕದ ಬಂದಿದೆ ಅದು ಹೇಳ್ರಪ್ಪ, ಹೇಳೋಣ ಸರ್ ಅದನ್ನೇ. ಸೊ ಕರ್ನಾಟಕದ ಎಕ್ಸಿಟ್ ಪೋಲ್ಗಳಲ್ಲಿ ನೀವೇನು ನರೇಂದ್ರ ಮೋದಿನೋ ಯೋಗಿನೋ ಟಿವಿ ನೋಡ್ಕೊಂಡು ಕೂತಿರೋ ಮಾತಾಡ್ತಾ ಇದ್ದೀರಿ? ಇಲ್ಲ ಸರ್, ನಂಬರ್ಸ್ಗಳು ಬಂತು ಹೇಳ್ತಾ ಇದ್ದೀವಿ ಸರ್, ಎಷ್ಟಿದೆ ಅಂತ. ಸೊ ಕರ್ನಾಟಕದ ಈಗ ಪೋಲ್ ಸ್ಟಾರ್ಟ್ ಬಂದಿದೆ. ಓಕೆ, ಒಂದೊಂದೇ ಬರ್ತಾ ಇದೆ. 18-2 ಈಗ ಪೋಲ್ ಸ್ಟಾರ್ಟ್ ಹೇಳ್ತಾ ಇದೆ. BJPಗೆ 18, JDS 2, ಕಾಂಗ್ರೆಸ್ ಇನ್ನುಳಿದಂತೆ ಪಡ್ಕೊಳ್ತಾ ಇದೆ 3-5 ಅನ್ನುವಂಥದ್ದನ್ನ ಇಂಡಿಯಾ ಟುಡೇ ಹೇಳ್ತಾ ಇರೋದು. 3-5